ಪನ್ನಂಪೇಟೆ ಆಶ್ರಮದಲ್ಲೂ ಕೂಡ ಕಳೆದ ವರ್ಷ ಈ ಕೊಡಗಿನಲ್ಲಿ ಆದಂಥ ಮಹಾ ಆ ಒಂದು ಮಳೆ ಮತ್ತು ಭೂಕುಸಿದ ಪ್ರದೇಶಗಳಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಸುಮಾರು 80 ಲಕ್ಷ ಬೆಲೆ ಬಾಳುವಂಥ ಮೌಲ್ಯ ಉಳ್ಳಂತಹ ವಸ್ತುಗಳನ್ನು ಈಗಾಗಲೇ ವಿತರಿಸಿದ್ದೇವೆ. ಜೊತೆಗೆ ಅದರ ಜೊತೆಗೆ ಏನು ರಾಮಕೃಷ್ಣ ಆಶ್ರಮ ಪೊನ್ನಂಪೇಟೆ ವತಿಯಿಂದ ಮಾಡಿದಂಥ ರಿಲೀಫ್ ಸರ್ವಿಸಸ್ ಬಗ್ಗೆ ಒಂದು ಚಿಕ್ಕ ಬುಕ್ಲೆಟನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ. ಅದರಲ್ಲಿ 16ನೇ ತಾರೀಕು ಆ ಒಂದು ಮಳೆ ಬಂದಾಗ, ಕಳೆದ ವರ್ಷದ ಮಳೆ, ಇಲ್ಲಿ ಹತ್ತಿರದ ಹಾತೂರು ಹೊಳೆಯಲ್ಲಿ ಆ ಬ್ರಿಡ್ಜ್ಗಿಂತ ಮೇಲ್ಗಡೆ ಸಾಕಷ್ಟು ಹಡಿ ನೀರು ಮೇಲ್ಗಡೆ ಬಂದು ಸುಮಾರು 2 ದಿನಗಳು ಅಲ್ಲಿ ಜನಗಳು ಈ ಕಡೆ ಬರಲಿಕ್ಕೆ ಆಗಿರಲಿಲ್ಲ. ಅವರಿಗೆ ಆ ಸಮಯದಲ್ಲಿ ಒಂದು ಬ್ರಿಡ್ಜ್ ಫೈರ್ ಬ್ರಿಗೇಡ್ ಅವರ ಸಹಾಯ ತೆಗೆದುಕೊಂಡು, ತಹಸೀಲ್ದಾರ್ರವರ ಸಹಾಯ ತೆಗೆದುಕೊಂಡು ಅಲ್ಲಿ ಫುಡ್ ಐಟಮ್ಸ್ಗಳನ್ನು ರೋಪ್ ವೇ ಮುಖಾಂತರವನ್ನು ಕಳಿಸಿದ್ದು ಪ್ರಪ್ರಥಮವಾದ ದಿನದಲ್ಲೇ ಮಾಡಿದ್ದೀವಿ. ಅದಾದ ನಂತರ ಏನು ಉತ್ತರ ನಮ್ಮ ಕೊಡಗಿನಲ್ಲಿ ಹಲವಾರು ಜಾಗದಲ್ಲಿ ಮಾದಾಪುರ ಆಗಿರ್ಬೋದು ಮತ್ತು ಮುಕ್ಕೋಡ್ಲು ಮತ್ತಿತರ ಹಲವಾರು ಜಾಗಗಳಲ್ಲಿ, ಮಕ್ಕಂದೂರು ಇತರ ಜಾಗಗಳಲ್ಲಿ ಹೋಗಿ ಮತ್ತು ಕುಶಾಲ್ ನಗರ ಆಗಿರ್ಬೋದು, ಈ ರೀತಿ ಹಲವಾರು ಜಾಗಗಳಿಗೆ ನಾವು ಭೇಟಿ ಕೊಟ್ಟು ಸಾಕಷ್ಟು ಜನರ ಒಂದು ಸ್ವಯಂ ಸೇವಕರ ತಂಡದೊಡನೆ ಮತ್ತು ಕರ್ನಾಟಕದಾದ್ಯಂತ ಜನರು ಸಾಕಷ್ಟು ಸಹಾಯ ಮಾಡಿದ್ರು. ಅದರಲ್ಲೂ ಎಷ್ಟು ಜನ ಏನು ಬೇಕು, ಎಷ್ಟೊಂದು ಸ್ವಾಮೀಜಿ ತೊಂದರೆ ಆಗಿದೆ ಅಂತ, ಯಾಕೆಂದರೆ ಆ TV ಮಾಧ್ಯಮಗಳ ಮೂಲಕ ಜನರು ನೋಡಿ ನೋಡಿ ತಕ್ಷಣ ಅವರಿಗೆ ಕೊಡಗು ಅಂದ ತಕ್ಷಣ ಪೊನ್ನಂಪೇಟೆ ಆಶ್ರಮ ಜ್ಞಾಪಕ ಬಂದು, ರಾಮಕೃಷ್ಣ ಆಶ್ರಮ ಪೊನ್ನಂಪೇಟೆ ಜ್ಞಾಪಕ ಬಂದು ಆ ಕೊಡಗಿನ ರಾಮಕೃಷ್ಣ ಆಶ್ರಮದ ಮುಖಾಂತರ ಈ ಕೊಡಗಿನ ಜನರಿಗೆ ಸೇವೆ ಸಲ್ಲಿಸಬೇಕು ಅಂತ ಜನರು ಸ್ಪಂದಿಸಿ ಸಾಕಷ್ಟು ಸಾಮಗ್ರಿಗಳನ್ನು ಕಳಿಸಿದರು. ಅದರ ಜೊತೆಗೆ ಸಾಕಷ್ಟು ಜನರು, ಒಬ್ಬರು ರಿಟೈರ್ಡ್ ವೈಸ್ ಚಾನ್ಸಲರ್ ಆಗಿರ್ಬೋದು, ಅವ್ರು ಹೇಳ್ತಾ ಇದ್ರು ನಾನು ಬರ್ಲಿಕ್ಕೆ ಆಗ್ತಾಯಿಲ್ಲ ಸ್ವಾಮೀಜಿ, ದಯವಿಟ್ಟು ನಮ್ಮ ಕಡೆಯಿಂದ ಏನಾದರೂ ಮಾಡಲಿಕ್ಕಿದ್ರೆ ಹೇಳಿ, ಅಥವಾ ಒಬ್ಬರು ಗೃಹಿಣಿ ಇರ್ಬೋದು ಸ್ವಾಮೀಜಿ ನಾವೇನಾದರೂ ಮಾಡಲಿಕ್ಕಿದ್ರೆ ಹೇಳಿ ಅಂತ. ಈ ರೀತಿ ಪ್ರತಿಯೊಬ್ಬರೂ ತಮ್ಮದೇ ಆದಂಥ ಒಂದು ಆ ಕಳಕಳಿ ನಮ್ಮ ಜನರಲ್ಲಿ ಇರುವಂತಹ ಒಂದು ಹೃದಯವಂತಿಕೆಯನ್ನು ತೋರ್ಪಡಿಕೆ ಮಾಡಿದ್ದಾರೆ. ಅದು ನಮಗೆ ಭಾಳ ಸಂತೋಷವಾದ ವಿಚಾರ. ಆ ಮುಖಾಂತರ ನಾವು ಮತ್ತು ದಾವಣಗೆರೆಯಿಂದ ಒಬ್ಬರು ಜ್ಯುವೆಲರ್ಸ್ ಕಂಪನಿನವರು ಸ್ವತಃ ಅವರ ಒಂದು ಜೀಪು ಮತ್ತು ಅವರ ಸ್ವಯಂ ಸೇವಕರನ್ನೆಲ್ಲ ಇಲ್ಲಿ ಕೆಲಸಗಾರನ್ನು ಕಳಿಸಿ ಸ್ವಯಂ ಸೇವಕರಾಗಿ ಇಲ್ಲಿ ಸೇವೆ ಸಲ್ಲಿಸುವಂಥ ಅವರಿಗೆ ಹೇಳಿ ನಮ್ಮೊಡನೆ ಹಲವಾರು ದಿನಗಳಿದ್ದರು. ಇದೇ ರೀತಿ ಬೆಂಗಳೂರು, ಮೈಸೂರು ಮತ್ತು ನಮ್ಮ ಪೊನ್ನಂಪೇಟೆ ಕೆಲವರು ಇಲ್ಲಿ ಬಂದು ಈ ಒಂದು ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ್ರಿಂದ ವಿರಾಟ್ ಒಂದು ಉತ್ಸವ ಹೇಳಬೇಕು ಅಂತ. ಯಾಕೆಂದರೆ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಜನರ ಸಹಕಾರ ಬೇಕಾಗುತ್ತೆ. ಅಂಥ ಸಹಕಾರದೊಂದಿಗೆ ನಾವು ಈ ಕೆಲಸವನ್ನು ಕಳೆದ ವರ್ಷ ಮಾಡಿದ್ವಿ. ಆದರೆ ಅಲ್ಲೇ ನಾವು ನಿಲ್ಲಲಿಲ್ಲ. ನಂತರ ದಿನಗಳಲ್ಲಿ ಅವರಿಗೆ ಆರ್ಥಿಕ ಸ್ವಾವಲಂಬನೆ ಬೇಕು ಅಂತೇಳಿ ಎಕನಾಮಿಕ್ ರಿಯಾಬಿಲಿಟೇಷನ್ ಮಾಡಬೇಕೆನ್ನೋ ಒಂದು ಉದ್ದೇಶದಿಂದ ನಾವು ಹಲವಾರು ಜನಗಳಲ್ಲಿ ಈಗ ಟೈಲರಿಂಗ್ ತರಬೇತಿಯನ್ನು ಸೂರ್ಲಬ್ಬಿ ಮತ್ತು ಮಾದಾಪುರದಲ್ಲಿ ಮಾಡಿದ್ವಿ, ಮತ್ತು ನಂತರ ಮಡಿಕೇರಿಯಲ್ಲಿ ಕೂಡ ಈಗ ನಡೀತಾ ಇದೆ. ಈ ಪೊನ್ನಂಪೇಟೆಯಲ್ಲೂ ಕೂಡ ಈ ಒಂದು ಟೈಲರಿಂಗ್ ತರಬೇತಿಯನ್ನು ಜನರಿಗೆ ಕೊಟ್ಟು ಅದರ ಜೊತೆಗೆ ಬೀ ಕಲ್ಟಿವೇಷನ್ ಇದರಲ್ಲಿ ಸೂರ್ಲಬ್ಬಿನಲ್ಲಿ ಬೀ ಕಲ್ಟಿವೇಷನನ್ನು ತರಬೇತಿ ಕೊಟ್ಟು ಅವರಿಗೆ ಪೆಟ್ಟಿಗೆಗಳನ್ನು ಕೂಡ ಕೊಟ್ಟಿದ್ದೀವಿ. ಜೇನು ಪೆಟ್ಟಿಗೆಗಳನ್ನು ಕೊಟ್ಟು ಅವರದ ಮುಖಾಂತರ ಅವರ ಆರ್ಥಿಕ ಸ್ವಾವಲಂಬನೆ ಬರಲಿ ಅನ್ನೋ ಉದ್ದೇಶದಿಂದ ಮತ್ತು ಹಲವಾರು 16 ಜನರನ್ನು ಸೆಲೆಕ್ಟ್ ಮಾಡಿ ಡ್ರೈವಿಂಗ್ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀವಿ. ಹಾಗೆ ಮತ್ತು ಕಂಪ್ಯೂಟರ್ ಕೋಚಿಂಗ್ ಇಲ್ಲಿ ಪೊನ್ನಂಪೇಟೆಯಲ್ಲಿ ಕೂಡ ಹಾಗೂ ಮಡಿಕೇರಿನಲ್ಲಿ ಸುಮಾರು ಜನ 50 ಜನ ಮಡಿಕೇರಿನಲ್ಲೇ ಕಲಿತಾ ಇದ್ದಾರೆ. ಈಗಲೂ ಕೂಡ ಆ ಒಂದು ತರಬೇತಿ ನಡೀತಾ ಇದೆ. ಅದರ ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಜೊತೆಗೆ ಸಹಕಾರದೊಂದಿಗೆ ಫುಡ್ ಪ್ರೊಸೆಸಿಂಗನ್ನು ಕೂಡ ಮಡಿಕೇರಿನಲ್ಲಿ ಮತ್ತು ಸೂರ್ಲಬ್ಬಿಯಲ್ಲಿ ಕೂಡ ಈ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಇದರ ಜೊತೆಗೆ ಮೆಡಿಕಲ್ ಸರ್ವಿಸ್, ಸಾಕಷ್ಟು ಹಾಡಿಗಳಲ್ಲಿ ಶಾಲೆಗಳಿಗೆ ಹೋಗಿ ಈ ಒಂದು ಮೆಡಿಕಲ್ ಸರ್ವಿಸಸ್ಸನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ಎಷ್ಟೋ ಜನಕ್ಕೆ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೀವಿ. ಮಕ್ಕಳಿಗೆ 100 ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಆಶ್ರಮದ ವತಿಯಿಂದ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಯಾಕೆಂದರೆ ಎಷ್ಟೋ ಜನ ತಮ್ಮ ಆರ್ಥಿಕ ಸ್ವಾವಲಂಬನೆ ಚೆನ್ನಾಗಿದ್ದಾಗ ಮಕ್ಕಳನ್ನು ಶಾಲೆಗೆ ಕಳಿಸ್ತಾ ಇದ್ದರು, ಈ ಒಂದು ಭೂಕುಸಿತದಿಂದ ಎಷ್ಟು ತಮ್ಮದೇ ಸಾಮಾನುಗಳನ್ನು ಕಳ್ಕೊಂಡಿದ್ದರಿಂದ ಅವರಿಗೆ ಆರ್ಥಿಕ ತೊಂದರೆ ಆದಾಗ ಒಂದು ಸಹಾಯ ಮಾಡೋಣ ಅನ್ನೋ ಉದ್ದೇಶದಿಂದ ಅವರ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದೇವೆ. ಇಂಥ ಕಾರ್ಯಕ್ರಮಗಳು ಕಳೆದ ವರ್ಷ ಆದಂಥ ಕಾರ್ಯಕ್ರಮ, ಅದರ ಮುಂದುವರಿಕೆ ನಡೀತಾ ಇದೆ ಈಗಲೂ ಕೂಡ.